ಸ್ನೇಹಿತರ, ನನ್ನ ಹೆಸರು ಅಂತನಿ ವಿಶ್ವಾಸ. ನನ್ನ ಜೀವನದಲ್ಲಿ ಒಂದು ದುರ್ಘಟನೆ ನಡೆದಿರುವ ಸಂಗತಿಯನ್ನು ನಿಮ್ಮನ್ನು ನಿಮ್ಮ ಬಳಿ ಹೇಳಲು ಇಚ್ಛಿಸುತ್ತೇನೆ. 9/5/2021 ನಮ್ಮ ಅಜ್ಜಿಯ ನಿಧನರಾದರು. ಈ ವೇಳೆಯಲ್ಲಿ ನನ್ನ ಸ್ನೇಹಿತರು ಹಾಗೂ ಶ್ರೀ ಸೆಕ್ಯೂರಿಟಿ ಸರ್ವಿಸ್ನ ಮಾಲೀಕನಾದ ಬಾಬ್ಜಾಂದ್ ಅವರು ನನ್ನ ಸಹಾಯವನ್ನು ನನಗೆ ಸಹಾಯ ಮಾಡಲು ಬಂದಿದ್ದರು. ಈ ವಿಷಯವನ್ನು ಹೇಳುವುದೇನೆಂದರೆ, ಆಸ್ಪತ್ರೆಯಿಂದ ಹಾಗೂ ಲಾಕ್ಡೌನ್ ಕಾರಣದಿಂದ ಆಸ್ಪತ್ರೆಯಿಂದ ನಮ್ಮ ಅಜ್ಜಿಗೆ ಆಂಬ್ಯುಲೆನ್ಸ್ ತಂಜೀಮ್ರವರ ಆಂಬ್ಯುಲೆನ್ಸಿಂದ ನಮ್ಮ ಮನೆಗೆ ಕರೆದುಕೊಂಡು ಬಂದರು. ಅಲ್ಲಿಂದ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ನಾನು ಒಬ್ಬಂಟಿಗನಾಗಿದ್ದೇನೆ. ಅದರಿಂದ ಅಲ್ಲಿಂದ ನಮ್ಮ ಅಜ್ಜಿಯ ಎಲ್ಲ ಕ್ರಿಯಾ ಕಾರ್ಯಗಳು ಮುಗಿಯುವ ತನಕ ನನ್ನ ಜೊತೆ ಇರಲಿದ್ದು ನನ್ನ ಸ್ನೇಹಿತರು ಹಾಗೂ ಶ್ರೀ ಸೆಕ್ಯೂರಿಟಿ ಸರ್ವಿಸ್ನ ಮಾಲೀಕರಾದ ಬಾಬ್ಜಾಂದ್ ಅವರು ಎಲ್ಲ ಕಾರ್ಯಕ್ರಮ ಮುಗಿಯುವ ನಂತರ ಜೊತೆಗೆ ಇದ್ದು ಮುಂದಿನ ಜೀವನ ಹೇಗೆ ನಡೆಸುತ್ತೆ ಅಂತ ಎಲ್ಲ ವಿಚಾರಿಸಿ ಅದಾದ ನಂತರ ತುಂಬ ಸಹಾಯ ಮಾಡಿದರು. ಈ ಘಟನೆಯನ್ನು ಹೇಳಲು ಕಾರಣವೇನೆಂದರೆ ಈ ಸರ್ವಿಸ್ನವರು ಜಾತಿ ಮತ ಭೇದ ಯಾವುದೇ ಇಲ್ಲ ಹಾಗೂ ಸಹಾಯಕ್ಕೆ ಯಾವತ್ತೂ ಹಿಂದಿರಲಿಲ್ಲ. ಈ ಸರ್ವಿಸ್ನವರು ನನ್ನ ಅನಿಸಿಕೆಯ ಮೂಲಕ ಹೇಳುವುದೇನೆಂದರೆ, ನಿಮಗೆ ಯಾವುದೇ ಸಹಾಯ ಬೇಕಾದಲ್ಲಿ ಹಿಂಜರಿಕೆ ಇಲ್ಲದೆ ಶ್ರೀ ಸೆಕ್ಯೂರಿಟಿ ಸರ್ವಿಸ್ನ ಅವರ ಮಾಲೀಕರಾದ ಬಾಬ್ಜಾಂದ್ ಅವರಿಗೆ ಯಾವುದೇ ವೇಳೆಯಲ್ಲಿ ಯಾವುದೇ ಕ್ಷಣದಲ್ಲಿ ನೀವು ಸಂಪರ್ಕಿಸಬಹುದು. ಇವರು ಸಹಾಯ ಮಾಡುತ್ತಾರೆಂದು ನನ್ನ ಅನಿಸಿಕೆ ಅಲ್ಲ, ನನ್ನ ನಂಬಿಕೆ ಆಗಿರುತ್ತದೆ. ನಮಸ್ಕಾರ. ಮೊನ್ನೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಿಡಿಯೋ ನೋಡಿದ್ವಿ. ಕ್ರಿಶ್ಚಿಯನ್ ಸಮುದಾಯದವ್ರದ್ದು ಒಂದು ಸಮಾಧಿಯನ್ನು ಅಂತ್ಯಕ್ರಿಯೆ ನೀವು ಮಾಡಿದ್ದೀರಾ. ಅದೆಲ್ಲ ಮಾಡುವುದಕ್ಕೆ ನಿಮಗೆ ವಿಷಯ ಯಾರು ತಿಳಿಸಿದ್ರು? ಬೇರೆಯವರು ಅವ್ರ ಸಮುದಾಯದವರು ಆಗಲಿ ಅವ್ರು ಬೇರೆಯವ್ರು ಮಾಡ್ತಿದ್ದಿಲ್ಲದಕ್ಕೆ ನೀವು ಹೋಗಿದ್ರಾ? ಅದು ಹೆಂಗೆ ಸರ್, ಏನು ವಿಷಯ? ಟೈಮ್ನಾಗೆ ಬೆಳಗಿನ ಜಾವ ಫೋನ್ ಬಂದಿತ್ತು ನನಗೆ. ಬೇರೆ ಯಾರು ಆ ಟೈಮ್ನಾಗೆ ಅವರು ಭಾಳ ಜನ ಅವ್ರ ರಿಲೇಷನ್ಗೂ ಫೋನ್ ಮಾಡಿದರು. ಅವರು ಆ ಸಂದರ್ಭದಲ್ಲಿ ಯಾರು ಆ ಟೈಮ್ನಾಗೆ ಅವ್ರು ಬಂದಿಲ್ಲ ಅಲ್ಲಿ. ಆಮೇಲೆ ನಮ್ಮ ರಿಲೇಷನ್ ಒಬ್ಬನು ನಮ್ಮ ಅಳಿಯ ಆಗಬೇಕು, ಅವನಿಗೆ ಇವನು ಫ್ರೆಂಡು, ಅವ್ನು ಇಮಿಡಿಯೇಟ್ಲಿ ಈ ಥರ ಇದೆ ಬಾಣ ಅಂತ ಸ್ವಲ್ಪ ಹೇಳಿದ ತಕ್ಷಣ ನಾನು ಬೆಳಗ್ಗೆ ನಾನು ನಮ್ಮ ಫ್ರೆಂಡ್ ಒಬ್ಬರು ತೌಸಿಫ್ ಅಂತ ಇಬ್ಬರು ಹೋಗಿದ್ವಿ ಅಲ್ಲಿ. ಅಲ್ಲಿ ಹೋದಾಗ ಅವರಿಗೆ ಆಲ್ರೆಡಿ ಫುಲ್ಲು ವೀಕ್ ಆಗಿದ್ದರು. ಅವರು ಹಾಸ್ಪಿಟ್ಲಿಗೆ ಬೆಡ್ಡು ಸಿಗ್ತಾ ಇದ್ದಿಲ್ಲ ಅವರಿಗೆ. ಯಾರಿಗೋ ಬೇರೆ ಕಡೆಯಿಂದ ಫೋನ್ನಾಗ ಮಾತಾಡಿಸಿ ಇವರು ನಮ್ಮ ಇವರಿದಾರಲ್ಲ ಮಾಲ್ತೇಶ್ ಸರ್ ಅಂತೇಳಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಒಳಗೆ ಬೆಡ್ ಸಿಕ್ಕಿದ್ದು ಒಂದು 10-15 ನಿಮಿಷಕ್ಕೆ ಅವರು ಪ್ರಾಣ ಹೋಗ್ತವ್ರು. ಆಮೇಲೆ ಹೊರಗೆ ಬಂದಾಗ ಒಂದು ಆಟೋ ಸಮೇತ ಬರ್ತಾ ಇಲ್ಲ, ಒಂದು ಆಂಬ್ಯುಲೆನ್ಸು, ಯಾರು ಬರೋಕ್ಕೆ ಹಿಂದೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದು ಕೋವಿಡ್ ಪೇಷಂಟ್ ಅಲ್ಲ, ಅದು ಏಜ್ ತಕ್ಕಂಗೆ ಅವರಿಗೆ ಬಿ ಪಿ ಲೋ ಆಗಿ ಸಮಥಿಂಗ್ ಎಕ್ಸ್ಪರ್ಟ್ ಆಗಿರೋದು. ಮತ್ತು ದಾವೂದ್ ಅಂಥೇಳಿ ನಮ್ಮ ತಂಜಿಮ್ ಆಂಬ್ಯುಲೆನ್ಸ್ ಡ್ರೈವರ್ ದಾವೂದ್ ಅವರಿಗೆ ನಾವು ಫೋನ್ ಮಾಡಿದ ತಕ್ಷಣವೇ ಅವರು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ತೊಗೊಂಡು ಬಂದು ಆಂಬ್ಯುಲೆನ್ಸ್ನಾಗೆ ಆ ಬಾಡಿ ತೊಗೊಂಡು ಮತ್ತು ಅವ್ರ ಮನೆ ಅಲ್ಲಿ ನೋಡಿದರೆ ಅವ್ರ ಮನೆಯವರು ಅವರು ಆ ಹುಡುಗ ಒಬ್ಬರು ಅವ್ರ ಲೇಡೀಸ್ ಒಬ್ಬರು ಯಾರೋ ಇದ್ದರು ಇನ್ನೊಬ್ಬರು ಲೇಡೀಸ್ ಒಬ್ಬರು ಆ ಹುಡುಗ ಒಬ್ಬರು ಅವ್ರ ಲೇಡೀಸು ಇವ್ರ ರಿಲೇಷನ್ ಅಲ್ಲ. ಅವರು ಆ ಸಮುದಾಯ ಅವ್ರ ಸಮುದಾಯದವರು ಸೀದಾ ಕ್ರಿಚ ಅವ್ರ ಚರ್ಚಿಂದಲೇ ಬಂದಿದ್ರು ಅವರು ಅವರು ಪಾಪ ಈ ಹುಡುಗ ಒಂದು ಇವರಿಬ್ಬರು ಭಾಳ ಅಪೇಚಾಡ ಹಾಕತ್ತಿದ್ರು ಆ ಟೈಮು. ಸೀದಾ ನಮಗೆ ಗೊತ್ತಾ ಇದು ಅವ್ರದ್ದು ಬಾಕ್ಸ್ ಬರುತ್ತಲ್ಲ ಆ ಬಾಕ್ಸಿಗೂ ಸಮೇತ ಆ ಸಂದರ್ಭದಲ್ಲಿ 1-2x ರೇಟ್ ಎಲ್ಲ ಭಾಳ ಚರ್ಚ್ನವ್ರಿಗೂ ಫೋನ್ ಮಾಡಿದ್ವಿ ನಾವು. ಆಮೇಲೆ ನಮ್ಮ ಸ್ವಾಮಿ ಸರ್ ಅಂತ ಒಬ್ಬರಿದ್ದರು ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರ ರಿಲೇಷನ್ ಒಬ್ಬರು ಯಾರೋ ಬಂದರು ಅವರು ಆಟೋ ಡ್ರೈವರ್ ಅವರು ಮೋಸ್ಟ್ಲಿ ಆ ಲೇಡೀಸ್ ಅವ್ರ ಹಸ್ಬೆಂಡ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವರು ಫೋನ್ ಮಾಡಿದರು, ನಾನು ಅಲ್ಲೇ ಫೋನ್ ಮಾಡಿದ್ದೆ, ಅವರು ಅಲ್ಲೇ ಫೋನ್ ಮಾಡಿದರು. ಇಬ್ಬ ಫೋನ್ ಮಾಡಿದಾಗ 3.5 ಸಾವಿರ ಸಮ್ ಆ ಬಾಕ್ಸು ತೊಗೊಂಡು ಬಂದು ಅವರೇ ಅವರು ಆ ಡ್ರೈವರ್ ಏನಿದ್ರಲ್ಲ ಅವ್ರ ರಿಲೇಷನ್ ಅವರು ಆ ಅಮೌಂಟ್ ಅವರೇ ತರಿಸಿ ಬಾಕ್ಸ್ ಎಲ್ಲ ತೊಗೊಂಡು ಬಂದು ಅಂದರೆ ಆ ಟೈಮ್ನಾಗ ಬಾಕ್ಸು ಸಿಗ್ತಾ ಇದ್ದಿಲ್ಲ ಅದು.
ಇಂಥ ಸಮಯ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ನೋಡಿಲ್ದಂಗೆ ಇಂಥ ಪುಣ್ಯ ಕೆಲಸ ಸಿಗೋದು ಭಾಳ ಕಷ್ಟ. ಇಂಥ ಪುಣ್ಯ ಕೆಲಸ ಸಿಕ್ಕಾಗ ಯಾರೇ ಇರಲಿ ಫಸ್ಟು ಹೋಗಿ ಕೆಲಸ ಇಂಥವೆಲ್ಲ ಮಾಡೋದು ಒಳ್ಳೆಯದು. ಆಮೇಲೆ ಇಂಥವು ಕೆಲಸ ಮಾಡ್ರಿ ಅಂತ ವಿನಂತಿಸ್ತೇನೆ.